ಇಡೀ ದೇಶದಲ್ಲಿ ಕಟ್ಟಕಡೆಯ ವ್ಯಕ್ತಿಯ ಸೇವೆಯನ್ನು ಮಾಡುವಂತ ದೃಷ್ಟಿಯಿಂದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳ ಸ್ವನಿಧಿ ಯೋಜನೆ ವಿಶ್ವಕರ್ಮ ಯೋಜನೆಯನ್ನು ಜಾರಿ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಹೊಸದೇನಲ್ಲ ಕೋವಿಡ್ನ ಸಂದರ್ಭದಲ್ಲಿ ಜೂನ್ 1ನೇ ತಾರೀಕು 2000ನೇ ಇಸ್ವಿನಲ್ಲಿ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡುವಂತ ವ್ಯಕ್ತಿಗಳು ಯಾರು ಕರೋನಾದ ಸಂದರ್ಭದಲ್ಲಿ ತೊಂದರೆ ಸಿಕ್ಕಾಕೊಂಡ್ರು ಅವರಿಗೋಸ್ಕರವಾಗಿ ಕೊಟ್ಟಂತ ಒಂದು ಯೋಜನೆ ಈಗ ಕಳೆದ ಈ ವರ್ಷದಲ್ಲೇ ಆಗಸ್ಟ್ 5ನೇ ತಾರೀಕು ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಸ್ವನಿಧಿ ಸೇ ಪ್ರಧಾನಮಂತ್ರಿ ಸಮೃದ್ಧಿ ತಕ್ ಏಳು ಯೋಜನೆಗಳನ್ನು ಒಟ್ಟಾಗಿ ಜೋಡಿಸಿ ಅದನ್ನು ದೇಶಾದ್ಯಂತ ಲಾಗು ಮಾಡುವಂತ ಒಂದು ದೃಷ್ಟಿಯಲ್ಲಿ ಕಾರ್ಯಕ್ರಮವನ್ನು ಕೊಟ್ಟರು ಇಡೀ ಭಾರತ ದೇಶದಲ್ಲಿ ಇದರ ಅನುಷ್ಠಾನಕ್ಕೋಸ್ಕರವಾಗಿ ಒಬ್ಬೊಬ್ಬ ವ್ಯಕ್ತಿಯನ್ನು ಸಂಚಾಲಕನಾಗಿ ನೇಮಕಾತಿ ಮಾಡಲಾಯಿತು ನನ್ನ ಪುಣ್ಯ ಆ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಜೊತೆಯಲ್ಲೇ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯ ಜೊತೆ ಜೊತೆಯಲ್ಲೇ ವಿಶ್ವಕರ್ಮ ಯೋಜನೆಯನ್ನು ಪ್ರಧಾನಮಂತ್ರಿಗಳ ಹುಟ್ಟುಹಬ್ಬದ ದಿವಸ ಲಾಂಚ್ ಮಾಡಿದ್ರು ಅದಕ್ಕೂ ಕೂಡ ಕರ್ನಾಟಕ ರಾಜ್ಯದ ಸಂಚಾಲಕನಾಗಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸ್ವನಿಧಿ ಸೇ ಸಮೃದ್ಧಿ ತಕ್ ಯೋಜನೆ ಈಗ ಕರ್ನಾಟಕದಲ್ಲಿ ಫುಟ್ಪಾತ್ ವೆಂಡರ್ಗಳ ಜೊತೆಯಲ್ಲೇ ಮನೆ ಮನೆಗಳಿಗೆ ಪತ್ರಿಕೆಗಳನ್ನು ಹಾಕುವಂಥವರು ಬೆಳಗ್ಗೆ ಎದ್ದು ನಾಲ್ಕು ಗಂಟೆ ನಾಲ್ಕೂವರೆ ಗಂಟೆಗಳಿಗೆ ಪತ್ರಿಕೆ ತಗೊಂಡೋಗಿ ಮನೆ ಮನೆಗಳಿಗೆ ಹಾಕುವಂಥ ಪತ್ರಕರ್ತರಿಗೆ ಯಾವುದೇ ಯೋಜನೆ ಇರಲಿಲ್ಲ ಹಾಗಾಗಿ ಕರ್ನಾಟಕದಲ್ಲಿ ಒಂದು ಎಕ್ಸ್ಪೆರಿಮೆಂಟಲ್ ಆಗಿ ಇವತ್ತು ಪತ್ರಿಕೆಗಳನ್ನು ಹಾಕುವಂಥವ್ರನ್ನ ಈ ಯೋಜನೆ ಅಡಿಯಲ್ಲಿ ತರಲಾಗಿದೆ ಮನೆ ಮನೆಗಳಿಗೆ ಹಾಲು ಹಾಕುವಂಥವ್ರು ಅದು ಡೈರಿ ಹಾಲು ಇರ್ಬೋದು ಅಥವಾ ಒಂದು ಎರಡು ಹಸುಗಳನ್ನು ಅಥವಾ ಎಮ್ಮೆಯನ್ನು ಕಟ್ಟಿಕೊಂಡು ಅದರ ಮೂಲಕವಾಗಿ ಬಂದಂಥ ಹಾಲನ್ನು ಮನೆ ಮನೆಗೆ ಕೊಡುವಂಥವ್ರು ಕೇಟ್ರಿಂಗ್ ವ್ಯವಸ್ಥೆಯನ್ನು ಮಾಡುವಂಥವ್ರು ಮನೆಯಲ್ಲಿ ಆಹಾರ ಪದಾರ್ಥಗಳನ್ನು ತಯಾರು ಮಾಡಿ ಬೇರೆ ಬೇರೆ ಕಡೆ ಕೊಡುವಂಥವ್ರು ಅದರಲ್ಲಿ ಅಡುಗೆ ಮಾಡೋರು ಇರ್ಬೋದು ಬಡಿಸೋರು ಇರ್ಬೋದು ಪಾತ್ರೆ ತೊಳೆಯೋರು ಇರ್ಬೋದು ಈ ರೀತಿಯಲ್ಲಿ ಕೇಟ್ರಿಂಗ್ ವ್ಯವಸ್ಥೆಯಲ್ಲಿ ಜೋಡಿಸ್ಕೊಂಡಿರುವಂಥವ್ರು ಜೊತೆಗೆ ಮನೆ ಮನೆಗಳಿಗೆ ಅದು ಆಹಾರ ಪದಾರ್ಥ ಇರ್ಬೋದು ಅಥವಾ ಮನೆಗೆ ಬೇಕಾಗಿರುವಂಥ ಗೂಡ್ ಸರ್ವಿಸಸ್ ಇರ್ಬೋದು ಈ ರೀತಿಯಲ್ಲಿ ಮನೆ ಮನೆಗಳಿಗೆ ಡೆಲಿವರಿ ಬಾಯ್ಸ್ ಯಾರಿದ್ದಾರೆ ಅಂಥವರೆಲ್ಲರನ್ನೂ ಕೂಡ ಈ ಯೋಜನೆ ಅಡಿಯಲ್ಲಿ ತರುವಂಥ ಮತ್ತೆ ವಿಶೇಷವಾಗಿ ಬಟ್ಟೆಯನ್ನು ಅಂದರೆ ಐರನ್ ಮಾಡಿಕೊಡುವಂಥವ್ರು ರಸ್ತೆಗಳಲ್ಲಿ ಪೇಪರ್ ಆರಿಸುವಂಥವ್ರು ಪ್ಲಾಸ್ಟಿಕ್ ಆರಿಸುವಂಥವ್ರು ಈ ರೀತಿಯಾದಂಥ ವರ್ಗಗಳು ಯಾರ್ಯಾರಿದೆ ಅವರನ್ನೆಲ್ಲರನ್ನೂ ಕೂಡ ಸ್ವನಿಧಿ ಯೋಜನೆಯಡಿಯಲ್ಲಿ ತರಲಿಕ್ಕೋಸ್ಕರವಾಗಿ ಕರ್ನಾಟಕದಲ್ಲಿ ವಿಶೇಷವಾಗಿ ಒಂದು ಸರ್ಕಾರಿಯ ಆರ್ಡರ್ನ ಹೊರಡಿಸಿ ಇವರೆಲ್ಲರಿಗೂ ಕೂಡ ಚಾಲನೆಯನ್ನು ಕೊಡುವಂಥ ದೃಷ್ಟಿಯಿಂದ ನಾವು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದೆ ಒಂದು ಪ್ರಧಾನಮಂತ್ರಿಗಳ ಸ್ವನಿಧಿಯ ಯೋಜನೆ ಎಲ್ಲರಿಗೂ ಕೂಡ ಗೊತ್ತಿರುವಂಥ ರೀತಿಯಲ್ಲೇ ಪ್ರಾರಂಭದಲ್ಲಿ ಯಾವುದೇ ಗ್ಯಾರಂಟಿ ಇಲ್ಲದೆ ಬ್ಯಾಂಕಿನಿಂದ 10,000 ರೂಪಾಯಿಗಳನ್ನು ಬಂಡವಾಳವನ್ನಾಗಿ ನೀಡುತ್ತೆ 10,000 ತೀರಿಸಿದವ್ರಿಗೆ 20,000 20,000 ತೀರಿಸಿದವ್ರಿಗೆ 50,000 50,000 ತೀರಿಸಿದವ್ರಿಗೆ ಮುದ್ರಾದ ಅಡಿಯಲ್ಲಿ 10,00,000 ರೂಪಾಯಿನವರೆಗೆ ಯಾವುದೇ ಗ್ಯಾರಂಟಿ ಇಲ್ಲದೆ ಕೊಡುವಂಥ ಒಂದು ಯೋಜನೆ ಇದು ಕೇಂದ್ರ ಸರ್ಕಾರದವರು 7% ಬಡ್ಡಿಯನ್ನು ಕಟ್ಕೊಟ್ಬಿಡ್ತಾರೆ ಮೇಲೆ ಕಟ್ಟುವಂಥ 3% 4% ಏನಿದೆ ಅದನ್ನು ಫಲಾನುಭವಿ ಕಟ್ಕೊಡ್ತಾರೆ ಇದರ ಜೊತೆಯಲ್ಲೇ ವಿಶೇಷವಾಗಿ ಡಿಜಿಟಲ್ ವ್ಯವಸ್ಥೆಯನ್ನು ಮಾಡುವಂಥದ್ದು ಅಂದರೆ ಮೊಬೈಲಿನ ಮೂಲಕವಾಗಿ ವ್ಯವಹಾರವನ್ನು ಮಾಡುವಂಥವ್ರು ಯಾರಿದ್ದಾರೆ ಫೋನ್ಪೇ ಮೂಲಕವಾಗಿ ವ್ಯವಹಾರವನ್ನು ಮಾಡೋರು ಯಾರಿದ್ದಾರೆ ಅವರುಗಳಿಗೆ ಪ್ರತಿ ತಿಂಗಳು 100 ರೂಪಾಯಿನ ಅವ್ರ ಅಕೌಂಟ್ಗೆ ಹಾಕ್ತಾ ಇದೆ ಅದು ಚಾಲನೆಯನ್ನು ಕೊಡಲಾಗಿದೆ ಡಿಜಿಟಲ್ ಸಿಸ್ಟಮ್ನ ಜಾರಿ ಕೊಡಬೇಕು ಅಂತ ಹೇಳಿ ಅದರ ಜೊತೆಯಲ್ಲಿ ಯಾರೋ ಅವ್ರಿಗೆ ಬೇಸಿಕ್ ಫೋನ್ ಇದೆ ಆದರೆ ಅವರಿಗೆ ವ್ಯವಹಾರ ಮಾಡೋಕ್ಕೆ ಗೊತ್ತಾಗಲ್ಲ ಅಂಥವ್ರಿಗೆ ಸೌಂಡ್ ಬಾಕ್ಸನ್ನು ಉಚಿತವಾಗಿ ಕೊಡ್ತಾ ಇದೆ ಅವ್ರ ಮೊಬೈಲ್ಗೆ ಹಣ ಬಂದ ತಕ್ಷಣ ಸೌಂಡ್ ಬಾಕ್ಸ್ ಹೇಳುತ್ತೆ 100 ರೂಪಾಯಿ ನಿಮ್ಮ ಅಕೌಂಟ್ಗೆ ಇದರಿಂದ ಬಂತು ಅಂತ ಕೊಡುವಂಥ ಒಂದು ಸೌಂಡ್ ಬಾಕ್ಸನ್ನು ಕೂಡ ಉಚಿತವಾಗಿ ಕೊಡುವಂಥ ಒಂದು ಯೋಜನೆಯನ್ನು ಇದರಲ್ಲಿ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಜೊತೆಯಲ್ಲೇ ಅವರಿಗೆ
ಪ್ರಧಾನಮಂತ್ರಿ ಜೀವನ್ ಭೀಮಾ ಯೋಜನೆ ಅಡಿನಲ್ಲಿ 2 ಲಕ್ಷ ರೂಪಾಯಿಗಳನ್ನು ಆಕ್ಸಿಡೆಂಟ್ ಬೆನಿಫಿಟ್ ಅನ್ನು ಕೊಡುವಂತ ಒಂದು ವ್ಯವಸ್ಥೆ ಇವರೆಲ್ಲರಿಗೂ ಕೂಡ ಈಗ ಜಾರಿ ಕೊಡ್ತಾ ಇದೀವಿ ಜೊತೆಯಲ್ಲೇ ಪ್ರಧಾನಮಂತ್ರಿ ಜೀವನ್ ಸುರಕ್ಷಾ ಯೋಜನೆ ಅಡಿನಲ್ಲಿ ನ್ಯಾಚುರಲ್ ಡೆತ್ ಹಾರ್ಟ್ ಅಟ್ಯಾಕ್ ಇರಬಹುದು ಅಥವಾ ಕಿಡ್ನಿ ಸಮಸ್ಯೆ ಇರಬಹುದು ಕ್ಯಾನ್ಸರ್ ಇರಬಹುದು ಯಾವುದೇ ಇರಬಹುದು ಈ ರೀತಿಯಾದಂತ ನ್ಯಾಚುರಲ್ ಡೆತ್ ಆದಂತ ಸಮಯದಲ್ಲಿ ಅವರಿಗೆ 2 ಲಕ್ಷ ರೂಪಾಯಿಗಳನ್ನು ಕೊಡುವಂತ ಯೋಜನೆಯನ್ನ ಇದರೊಳಗಡೆಗೆ ಲಿಂಕ್ ಮಾಡ್ತಾ ಇದೀವಿ ನಾವು ಮೂರನೇದಾಗಿ ಸ್ವನಿಧಿ ಯೋಜನೆ ಇರುವಂತವರು ಒಬ್ಬ ಪೇಪರ್ ಹಾಕರ್ ಇದ್ದಾರೆ ಆತ ಅವನ ಹೆಂಡತಿ ಅಥವಾ ಅವರ ಮನೆಯಲ್ಲಿ ಯಾರಾದರೂ ಹೆಣ್ಣುಮಗಳು ಪ್ರೆಗ್ನೆಂಟ್ ಆದರೆ ಆ ಹೆಣ್ಣುಮಗಳ ಅಕೌಂಟ್ ಗೆ 5000 ರೂಪಾಯಿಗಳನ್ನು ಹಾಕುವಂತ ಒಂದು ಯೋಜನೆ ಮಾತೃ ವಂದನಾ ಯೋಜನೆ ಆ ಮಗು ಡೆಲಿವರಿ ಆದಮೇಲೆ ತಾಯಿ ಅಕೌಂಟ್ ಗೆ 6000 ರೂಪಾಯಿಗಳನ್ನು ಹಾಕುವಂತ ಒಂದು ಯೋಜನೆ ಇದರ ಜೊತೆನಲ್ಲೇ ವಿಶೇಷವಾಗಿ ಸರ್ಕಾರಿ ಉದ್ಯೋಗಿ ಅಂದಾಗ 60 ವರ್ಷ ಕಳೆದ ಮೇಲೆ ಪೆನ್ಷನ್ ಬರುತ್ತೆ ಆದರೆ ಈ ಅಸಂಘಟಿತ ವಲಯದಲ್ಲಿ ಇದ್ದಂತವರಿಗೆ ಪೆನ್ಷನ್ ಕೊಡಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಳ ಮಂದನ್ ಯೋಜನೆ ಅಡಿನಲ್ಲಿ 60 ವರ್ಷ ದಾಟದವರಿಗೆ 3000 ರೂಪಾಯಿ ಪೆನ್ಷನ್ ಕೊಡುವಂತ ಯೋಜನೆ ಇದನ್ನ ಇದರೊಳಗಡೆ ಲಾಗು ಮಾಡುವಂತ ಕೆಲಸ ಆಗ್ತಾ ಇದೆ ಉದಾಹರಣೆಗೆ ಈಗ ಕೋಲಾರದಲ್ಲಿ ಯಾರೋ ಸ್ವನಿಧಿ ಯೋಜನೆಯಲ್ಲಿ ವ್ಯಾಪಾರ ಮಾಡುವಂತವರು ಸಣ್ಣ ಸಣ್ಣ ಉದ್ಯೋಗವನ್ನ ಮಾಡುವಂತವರು ಯಾರಿದ್ದಾರೆ ಅಕಸ್ಮಾತ್ ಅವರು ಇಲ್ಲಿಂದ ಆಂಧ್ರ ಪ್ರದೇಶಕ್ಕೆ ಹೋಗಬಹುದು ತೆಲಂಗಾಣಕ್ಕೆ ಹೋಗಬಹುದು ಅವರಿಗೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಕೊಡ್ಲಿಕ್ಕೂ ಕೂಡ ಯೋಜನೆಯನ್ನು ತಯಾರು ಮಾಡಲಾಗಿದೆ ಈ ರೀತಿ 7 ಯೋಜನೆಗಳನ್ನು ಒಟ್ಟಾಗಿ ತಂದು ಪ್ರಧಾನಮಂತ್ರಿ ಯೋಜನೆಗಳನ್ನು ನಾವು ಜೋಡಿಸುವಂತ ಕೆಲಸವನ್ನ ಮಾಡಿದೆ ಪ್ರಧಾನಮಂತ್ರಿ ಸ್ವನಿಧಿ ಸೇ ಪ್ರಧಾನಮಂತ್ರಿ ಸಮೃದ್ಧಿ ತಕ್ ಅನ್ನುವಂತ ಯೋಜನೆ ಈಗ ಚಾಲನೆಯನ್ನು ಕೊಡುವಂತ ಕೆಲಸವನ್ನ ಮಾಡಿದೆ ಇದಕ್ಕೋಸ್ಕರವಾಗಿ ಪ್ರತಿಯೊಂದು ಲೋಕಲ್ ಬಾಡಿಗಳಲ್ಲಿ ಅರ್ಬನ್ ಲೋಕಲ್ ಬಾಡಿಗಳಲ್ಲಿ ಪಟ್ಟಣ ಪ್ರದೇಶದಲ್ಲಿರುವಂತ ಆ ಸ್ಥಳೀಯ ಸಂಸ್ಥೆಗಳ ಅಲ್ಲಿ ಒಬ್ಬ ಮಿಷನ್ ಮ್ಯಾನೇಜರ್ ಅಂತ ಹೇಳಿ ಕೇಂದ್ರ ಸರ್ಕಾರದವರೇ ನೇಮಕಾತಿ ಮಾಡಿದ್ದಾರೆ ಇದಲ್ಲದೇನೆ 3-4 ಜನ ಸಿಆರ್ಪಿ ಗಳನ್ನು ನೇರವಾಗಿ ನೇಮಕಾತಿ ಮಾಡಿ ನಲ್ಮ್ ಯೋಜನೆ ಅಡಿನಲ್ಲೇ ನೇರವಾಗಿ ಸಂಬಳವನ್ನು ಕೂಡ ಕೊಡ್ತಾ ಇದ್ದಾರೆ ಸೋ ಈ ಯೋಜನೆ ಅಡಿಯಲ್ಲಿ ಅನುಷ್ಠಾನವನ್ನು ಮಾಡುವಂತ ದೃಷ್ಟಿಯಿಂದ ನಾವು ಕೋಲಾರದಲ್ಲಿ ಏನು ಆಗ್ತಾ ಇದೆ ಅನ್ನೋದರ ಬಗ್ಗೆ ಒಂದು ರಿವ್ಯೂನ ಮಾಡುವಂತ ಕೆಲಸವನ್ನು ಮಾಡಿದೆ ಒಂದು ಕೋಲಾರದಲ್ಲಿ ಇರುವಂತ ಒಂದು ಸ್ಥಳೀಯ ಸಂಸ್ಥೆ ಪ್ರೋಗ್ರೆಸ್ ಚೆನ್ನಾಗಿ ಮಾಡಿದ್ದಾರೆ ಆದರೆ ಜಿಲ್ಲೆಯಲ್ಲಿ ವಿಶೇಷವಾಗಿ ಒಂದು ಬಂಗಾರಪೇಟೆ ಮಾಲೂರು ಮತ್ತು ಶ್ರೀನಿವಾಸಪುರ ಈ ಮೂರು ಸ್ಥಳೀಯ ಸಂಸ್ಥೆಗಳಲ್ಲಿ ನಿರೀಕ್ಷಿತ ಮಟ್ಟದ ಅನುಷ್ಠಾನ ಆಗಿಲ್ಲ ಅಲ್ಲಿ ಇದನ್ನು ಅವರಿಗೆ ತಲುಪಿಸುವಂಥ ವ್ಯವಸ್ಥೆ ಆಗ್ತಾ ಇಲ್ಲ ಇದರ ಜೊತೆನಲ್ಲೇ ಆ ದೃಷ್ಟಿಯಿಂದ ನಾವು ಅವರುಗಳಿಗೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಿದ್ದಾರೆ ಅವರಿಗೆ ನಮ್ಮ ಲೋಕಸಭಾ ಸದಸ್ಯರ ಮೂಲಕವಾಗಿ ಅವರಿಗೆ ಒಂದು ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ಅದನ್ನು ಡಿಸೆಂಬರ್ ಒಳಗಡೆ ಸಂಪೂರ್ಣವಾಗಿ ಅದನ್ನು ಕಂಪ್ಲೀಟ್ ಮಾಡಬೇಕು ಯೋಜನೆಯನ್ನು ಅನ್ನುವಂಥ ಒಂದು ನಿರ್ದೇಶನವನ್ನು ಒಂದು ವಿಶೇಷವಾಗಿ ಅವರು ಏನು ದಿಶಾ ಮೀಟಿಂಗ್ ತಗೋತಾ ಇದ್ದಾರೆ ಅದರಲ್ಲಿ ಅವರಿಗೆ ಡೈರೆಕ್ಷನ್ ಕೊಡುವಂಥ ಕೆಲಸ ಆಗ್ತಾ ಇದೆ ಎರಡನೇದು ಮೊದಲು 10,000 ಕಳೆದ ಮೇಲೆ 20,000 ಕೊಡುವಂಥ ಯೋಜನೆಯಲ್ಲಿ ವಿಶೇಷವಾಗಿ ಕೋಲಾರದ ಸ್ಥಳೀಯ ಸಂಸ್ಥೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆದರೆ ಥರ್ಡ್ ಟ್ರೆಂಚ್ ಅಂತ ಏನು ಕರಿತಾ ಇದ್ದೀವಿ 50,000 ಕೊಡುವಂಥದ್ದು ಅದರಲ್ಲಿ ಸ್ವಲ್ಪ ಪ್ರಗತಿಯ ಅವಶ್ಯಕತೆ ಇದೆ ಮುಖ್ಯವಾಗಿ ಈ ಯೋಜನೆಗೆ ನಾನು ಆಗಲೇ ಹೇಳಿದ ರೀತಿಯಲ್ಲಿ